ಅಂಡ್ ಬೇಕ್ಸ್ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ತುಂಬಾ ಸಿಂಪಲ್ ಆಗಿ ಟೇಸ್ಟಿ ಆಗಿರುವಂತ ಮದ್ದೂರ್ ವಡೆ ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇದಂತೂ ನಿಮ್ಗೆ ದಿಢೀರ್ ಅಂತ ಮಾಡ್ಕೋಬಹುದು. ಹಾಗೆ ಸ್ನಾಕ್ಸ್ ಯಾವಾಗ ತಿನ್ಬೇಕು ಅನ್ಸುತ್ತೆ, ಟೀ ಜೊತೆಗೆ ಏನಾದ್ರೂ ತಿನ್ಬೇಕು ಅನ್ಸಿದಾಗ ಸೊ ಈ ಮದ್ದೂರ್ ವಡೆನ ಟ್ರೈ ಮಾಡ್ಬೋದು. ಬನ್ನಿ ಇವತ್ತು ನಾವು ಹೇಗ್ ಮಾಡೋದು ಅಂತ ನೋಡೋಣ. ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು, ನೀವ್ ಇದ್ವರೆಗೂ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ರೆ, ಪ್ಲೀಸ್ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಆನಂತರ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಮುಂಬರುವ ಹೊಸ ವಿಡಿಯೋಸ್ಗಳನ್ನ ಮೊದಲು ನೀವೇ ನೋಡಬಹುದು. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ ನ ಕ್ಲಿಕ್ ಮಾಡಿ. ಈಗ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ನ ತಗೊಳ್ಳಿ. ಈಗಿದ್ರಲ್ಲಿ ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ಳಿ. 4 ಟೇಬಲ್ ಸ್ಪೂನ್ ಅಷ್ಟು ಬೊಂಬೈ ರವ ಅಥವಾ ಹೋಳಿಗೆ ರವ, 2 ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟು, ಒಂದು ದೊಡ್ಡ ಈರುಳ್ಳಿನ ಈ ರೀತಿ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಹಾಕಿ, 2 ಟೇಬಲ್ ಸ್ಪೂನ್ ಅಷ್ಟು ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು, 2 ಹಸಿಮೆಣಸಿನಕಾಯಿನ ಕಟ್ ಮಾಡಿಬಿಟ್ಟು ಹಾಕಿ, ಸ್ವಲ್ಪ ಕರಿಬೇವನ್ನ ಕಟ್ ಮಾಡಿ ಹಾಕಿ, 1 ಟೀಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಈಗ ಇವೆಲ್ಲವನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಫ್ರೆಂಡ್ಸ್, ನಿಮಗೆ ಹೊರ್ಗಡೆಯಲ್ಲಿ ಸಿಗುತ್ತಲ್ವಾ ಅದೇ ರೀತಿಯಾಗಿ ಮನೇಲಿ ಮಾಡ್ಕೋಬೋದು. ಆದರೆ ಮನೇಲಿ ಇನ್ನೂ ತುಂಬ ಸಿಂಪಲಾಗಿ ಮಾಡ್ಕೋಬೋದು. ನೋಡಿ, ನಾನು 1-2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿಬಿಟ್ಟು ಹಾಕಿದ್ದೀನಿ. ಇದರಿಂದ ಏನಾಗುತ್ತೆ ಅಂದರೆ ಮೇಲೆಲ್ಲ ಚೆನ್ನಾಗಿ ಕ್ರಿಸ್ಪಿಯಾಗಿ ಒಳಗೆಲ್ಲ ಸಾಫ್ಟಾಗಿ ಬರುತ್ತೆ. ನಾವು ಇದಕ್ಕೆ ಎಣ್ಣೆ ಹಾಕಿರ್ತೀವಲ್ವ, ಫಸ್ಟ್ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ, ಆನಂತರ ಕೈನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಅಂದರೆ ಇವೆಲ್ಲವೂ ಕೂಡ ಚೆನ್ನಾಗಿ ಹೊಂದ್ಕೋಬೇಕು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ನೀವು ಚಪಾತಿಗೆ ಹಿಟ್ಟು ಕಲಿಸ್ತಿರಲ್ವ ಆ ರೀತಿಯಾಗಿ ಕಲಿಸ್ಕೋಬೇಕು. ಒಂದು ಉಂಡೆ ಥರ ಆಗಬೇಕು, ಅಲ್ಲಿವರೆಗೂ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಒಟ್ಟಿಗೆ ಹಾಕಬಾರ್ದು, ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಿಸ್ಕೋಬೇಕು. ಒಂದು ವೇಳೆ ಜಾಸ್ತಿ ಆಯಿತು ಅಂದರೆ ಇನ್ನೂ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿ. ನೋಡಿ, ಈಗ ನಾನು ಹಿಟ್ಟನ್ನು ಕಲಿಸ್ಕೊಂಡಾಗಿದೆ. ಕೈಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡ್ಬಿಟ್ಟು ಈಗ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಗೊಳ್ಳಿ. ಅಂದರೆ ನಿಮಗೆ ಎಷ್ಟು ದೊಡ್ಡ ಸೈಜ್ ಬೇಕೋ ಆ ಸೈಜ್ನಲ್ಲಿ ಮಾಡ್ಕೋಬೋದು. ನೋಡಿ, ನಾನು ಒಂದು ಸಣ್ಣ ಉಂಡೆನ ಮಾಡ್ಕೊಂಡ್ಬಿಟ್ಟು ಈ ರೀತಿ ಕೈನಲ್ಲೇ ತಟ್ತಾ ಇದ್ದೀನಿ. ಕಾಣಿಸ್ತಾ ಇದೆಯಲ್ವಾ, ನಾನು ಆಲ್ರೆಡಿ ಡೀಪ್ ಫ್ರೈಗೆ ಬೇಕಾದಷ್ಟು ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೀನಿ. ಈಗ ಬಿಸಿ ಬಿಸಿ ಎಣ್ಣೆಗೆ ಈ ತಟ್ಟಿಟ್ಕೊಂಡಿರೋವಂಥ ವಡೆನ ಹಾಕ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸ್ಟೌನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಹಾಕಬೇಕು. ನೀವು ಈ ರೀತಿ ಒಂದು 3 ತಟ್ಟಿಟ್ಕೊಂಡ್ಬಿಟ್ಟು ಹಾಕ್ಕೋಬೋದು, ಅಥವಾ ನೀವು ಬೇಗ ಬೇಗ ತಟ್ಟಕ್ಕಾಗತ್ತೆ ಅಂದರೆ ಒಟ್ಟಿಗೆನೆ ತಟ್ಟಿಬಿಟ್ಟು ಹಾಕ್ಬೋದು. ಎಣ್ಣೆಯಲ್ಲಿ ಹಾಕಿ 1 ನಿಮಿಷ ಆದಮೇಲೆ ನೀವು ನಿಧಾನಕ್ಕೆ ತಿರುಗಿಸ್ಬೇಕು, ಇಲ್ಲಾಂತ ಹೇಳಿದ್ರೆ ಎಲ್ಲ ಬಿಟ್ಕೊಂಡ್ಬಿಡತ್ತೆ. ಅದಕ್ಕಾಗಿ 1 ನಿಮಿಷ ಬಿಟ್ಬಿಟ್ಟು ಆನಂತರ ನೀವು ನಿಧಾನಕ್ಕೆ ಈ ರೀತಿ ಎರಡೂ ಕಡೆನೂ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಮೇಲೆಲ್ಲ ಕೆಂಪಗಾಗಬೇಕು, ಅಲ್ಲಿವರೆಗೂ ಎರಡೂ ಕಡೆನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಕೆಂಪಗಾದರೆ ಸಾಕು. ಇವಾಗ ಎಣ್ಣೆಯಿಂದ ತೆಗೆದ್ಬಿಟ್ಟು ಒಂದು ಕಿಚನ್ ಟವಲ್ ಮೇಲೆ ಹಾಕ್ಕೊಳ್ಳಿ. ಇದೇ ರೀತಿಯಾಗಿ ಉಳಿದ ವಡೆನೆಲ್ಲ ನೀವು ತಟ್ಟಿಬಿಟ್ಟು ಎಣ್ಣೆಯಲ್ಲಿ ಕರಿಬೇಕು. ಬಿಸಿ ಬಿಸಿ ಮದ್ದೂರ್ ವಡೆ ಜೊತೆಗೆ ಕಾಯಿ ಚಟ್ನಿ ಇದ್ದರೆ ಸೂಪರ್ ಆಗಿರುತ್ತೆ ಕಾಂಬಿನೇಷನ್. ನಾನು ಕೂಡ ಕಾಯಿ ಚಟ್ನಿ ಮಾಡಿದ್ದೀನಿ, ನೀವು ಇದಕ್ಕೆ ಕಾಯಿ ಚಟ್ನಿನ ಮಾಡ್ಕೊಳ್ಳಿ. ಕಾಯಿ ಚಟ್ನಿ ಯಾವ ರೀತಿ ಮಾಡಬೇಕು ಅಂತ ರುಚಿ ಪಾಕಶಾಲೆಯಲ್ಲಿದೆ, ಮಿಸ್ ಮಾಡಿದೆ ನೋಡಿ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಇರುತ್ತೆ, ಚೆಕ್ ಮಾಡಿ. ನೋಡಿದ್ರಲ್ವಾ ಫ್ರೆಂಡ್ಸ್, ತುಂಬ ಟೇಸ್ಟಿ ಆಗಿರುವಂತ ಮದ್ದೂರ್ ವಡೆನ ಯಾವ ರೀತಿಯಾಗಿ ಮಾಡೋದು ಅಂತ ನೀವು ಕೂಡ ಹಿಂದೆ ಟ್ರೈ ಮಾಡಿ ನೋಡಿ, ಮನೆಯಲ್ಲಿ ಎಲ್ಲರಿಗೂ ತುಂಬ ಇಷ್ಟ ಆಗತ್ತೆ. ಹಾಗೆ ಈ ರೆಸಿಪಿಯ ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ಸ್ನ ನೀವು ನೋಡಬೇಕು ಅಂದರೆ ನಮ್ಮ shubhasharan.com ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಿದ್ರೆ ಅಲ್ಲಿ ನಮ್ಮ ಎಲ್ಲ ರೆಸಿಪೀಸ್ನು ಸ್ಟೆಪ್ ಬೈ ಸ್ಟೆಪ್ ಬರೆದು ಹಾಕಿರ್ತೀವಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇನ್ನೂ ಇದೇ ರೀತಿಯಾದಂಥ ಒಳ್ಳೆ ಒಳ್ಳೆ ರೆಸಿಪೀಸ್ಗಳಿಗಾಗಿ ನಮ್ಮ ಕೇಕ್ಸ್ ಆ್ಯಂಡ್ ಬೇಕ್ಸ್ ಪಾಕಶಾಲೆಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ನಮ್ಮ ಎಲ್ಲ ಹೊಸ ಅಡುಗೆ ವಿಡಿಯೋಗಳ ನೋಟಿಫಿಕೇಶನ್ಗಳು ನೇರವಾಗಿ ನಿಮ್ಮ ವಾಟ್ಸಪ್ನಲ್ಲಿ ಬೇಕಾ? ಹಾಗಾದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡಿ.